Welcome back to my channel, Priya Gowda Vlogs. ಆಫೀಸ್ ಮುಗಿಸಿ ಆ್ಯಕ್ಚುಲಿ ಮನೆಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಏನಂದರೆ ಆಫೀಸಿಂದ ಹೋದ ತಕ್ಷಣ ನನಗೇನು ಶಾಕ್ ಆಗಿಲ್ಲ, ನಂಗೆ ಗೊತ್ತಿತ್ತು ಇವಳು ಮನೆಗೆ ಬಂದಿರ್ತಾಳೆ ಅಂತ. ಬಟ್ ಏನು ಶಾಕ್ ಆಗಿದ್ದಂದರೆ 3 ಗಂಟೆಗೆ ಮಲಗ್ದವಳು, ನಾನು 6:30 ಹೋಗಿದ್ದೀನಿ, 6:30 ಆದರೂ ಎದ್ದಿಲ್ಲ ಇವಳು ನೋಡಿ ಕುಂಭಕರ್ಣಿ. ಇವಳನ್ನ ಎದುಳಿಸಿ ಮುಂದೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಇವತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನಗೇನು ಐಡಿಯಾ ಇಲ್ಲ, ನನಗೇನು ಮಾಡಬೇಕು, ಅಡುಗೆ ಮಾಡಬೇಕಾ ಅಥವಾ ಮತ್ತೊಂದು ಮಾಡಬೇಕಾ, ಐ ಹ್ಯಾವ್ ನೋ ಐಡಿಯಾ. ಸಿನ್ಸ್ ಐ ಆಮ್ ಗೋಯಿಂಗ್ ವಿತ್ ಫ್ಲೋ ಆ್ಯಕ್ಚುಲಿ. ಆ್ಯಂಡ್ ಯೆಸ್, ನಮ್ಮನೆ ಇವತ್ತು ಹಾಸನ್ ಬಂದು, ಹಾಸನ್ ಇಸ್ ನನ್ನ ಬೆಸ್ಟ್ ಫ್ರೆಂಡ್ ಪ್ರಿಯಾ ಆಗಲ್ಲ, ಅವಳು ಬಂದಿದ್ದಾರೆ. ಸೊ ಇಬ್ಬರು ಟೈಮ್ ಸ್ಪೆಂಡ್ ಮಾಡ್ತೀವಿ. ಆ್ಯಂಡ್ ಯೆಸ್, ನಾನು ಹೊರಗಡೆ ಹೋಗ್ತಾ ಇದ್ವಿ. ಸೊ ಹೊರಗಡೆ ಯಾಕೆ ಹೋಗ್ತಾ ಇದ್ದೀವಿ, ಏನಕ್ಕೆ ಹೋಗ್ತಾ ಇದೀವಿ ಅದನ್ನು ನಾನು ನಿಮಗೆ ತೋರಿಸ್ತೀನಿ ನಾನು. ಹೊರಗಡೆ ಹೋಗ್ಬೇಕಾದ್ರೆ ಆಂಟಿ ಬಾ ಅಂತ ಕರೆದ್ರು. ಬಾ ಅಂತ ನೋಡಿದಾಗ ಲಾವಣ್ಯ ಆ್ಯಕ್ಚುಲಿ ಆಂಟಿ ಫ್ರೆಂಡ್ಗೆ ಮೆಹಂದಿ ಆಗ್ತಾಯಿದ್ರು. ಸೊ ಆಮೇಲೆ ಏನಾಯ್ತು ಅಂತ ಅಂದರೆ, ಇವಳಿಗೂ ನನ್ನ ಫ್ರೆಂಡ್ ಹಾಸನ್ ಇದ್ದಾಳಲ್ಲ ಪ್ರಿಯಾ, ಅವಳಿಗೂ ಮೆಹಂದಿ ತುಂಬ ಚೆನ್ನಾಗಿ ಹಾಕೋಕ್ಕೆ ಬರುತ್ತೆ. ಸೊ ಅದಕ್ಕೆ ಇಬ್ಬರು ಹಾಕಿದ್ರೆ ಬೇಗ ಮುಗಿಯುತ್ತೆ ಅಂದ್ಬಿಟ್ಟು ಆ ಕಡೆ ಲಾವಣ್ಯ ಮತ್ತು ಈ ಕಡೆ ಹಾಸನ್ ಹಾಕ್ತಾಯಿದ್ಲು. ಹಾಯ್ ಹಾಸನ್. ಸೊ ಇವಾಗ ಮನೆಯಿಂದ ನಾವು ಆ್ಯಕ್ಚುಲಿ ಮೆಹಂದಿ ಎಲ್ಲ ಹಾಕಿ ಇವಾಗ ಹೋಗ್ತಾ ಇದ್ದೀವಿ. ಸೊ ಗೊತ್ತಿಲ್ಲ ನಾವು ಹೋಗ್ಬಿಡಿ ಏನು ತೊಗೋತೀವಿ ಏನಕ್ಕೆ ಅಂದರೆ ಸುಮ್ಮನೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ. ಲೆಟ್ಸ್ ಸೀ. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ನಡ್ಕೊಂಡು. ನಡ್ಕೊಂಡು ಹೋಗ್ತಾ ಇರೋದ್ರಿಂದ ನನ್ನ ಕೈ ಆ್ಯಕ್ಚುಲಿ ಬಿಟ್ ಶೇಕ್ ಆಗುತ್ತೆ. ಶೇಕ್ ಇನ್ ದ ಸೆನ್ಸ್ ಕ್ಯಾಮ್ರಾ ಶೇಕ್ ಆಗುತ್ತೆ ಮೊಬೈಲು. ಸೊ ಡೋಂಟ್ ಮೈಂಡ್ ಅಲ್ಲೇನೆ. ಸೊ ಇವಾಗ ನೋಡೋಣ ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನು ಮಾಡ್ತೀವಿ ಅಂತ ನನಗೂ ಗೊತ್ತಿಲ್ಲ. ಸೊ ನೋಡೋಣ. ಸೊ ಆ್ಯಕ್ಚುಲಿ ಟ್ರಾಫಿಕ್ ಅಷ್ಟೊಂದು ಇರಲಿಲ್ಲ ಇವತ್ತು, ಯೂಶ್ವಲ್ ತುಂಬ ಟ್ರಾಫಿಕ್ ಇರುತ್ತೆ. ಸೊ ಆ್ಯಕ್ಚುಲಿ ಫಸ್ಟ್ ಇವಾಗ ನಾವು ಎ ಟಿ ಎಮ್ಗೆ ಹೋಗ್ತಾ ಇದ್ದೀವಿ, ಹಾಸನ್ ದುಡ್ಡು ಡ್ರಾ ಮಾಡ್ಬೇಕಂತೆ ಕಂತೆ. ಅದಕ್ಕೆ ನೋಡಿ ಮುಚ್ಕೊಂಡ್ಲಡು ನಂಬರ್ ಗೊತ್ತಾಗ್ಬಿಡುತ್ತಂತ. ಸೊ ಹೋಗ್ತಾ ಏನಂದರೆ ನಮಗೆ ನ್ಯೂ ಕಲೆಕ್ಷನ್ ವರ್ಲ್ಡ್ ಸಿಟಿಜನ್ ಅಂತೇನೋ ಸಿಕ್ತು. ಸೊ ಅದೇ ನನ್ನ ಫ್ರೆಂಡ್ ಲಾವಣಿ ಇದ್ದಾರಲ್ಲ, ಅವ್ರು ಹೇಳಿದರು ಆ್ಯಕ್ಚುಲಿ ಹೋಗು ಅಂತ, ಕಮ್ಮಿಗೆ ಸಿಗದೆ ಹೋಗಿ ನೋಡು ಅಂತ. ಸೊ ವಿ ಹ್ಯಾವ್ ಸೆಲೆಕ್ಟೆಡ್ ದಿಸ್. ಇಟ್ ವಾಸ್ ಲೈಕ್ 200 ರುಪೀಸ್ ಅಷ್ಟೇ ಇದೆ ಕಾಸ್ಟು. ಇದು ಹರ್ಬಲ್ ಬ್ಯೂಟಿ ಪಾರ್ಲರ್. ಈ ಪಾರ್ಲರ್ ಏನಿಗೆ ಹೋಗ್ತಾ ಇದ್ದೀವಿ, ಆ್ಯಕ್ಚುಲಿ ನಮ್ಮ ಮಮ್ಮಿ ಫ್ರೆಂಡೇ ಇಷ್ಟೊತ್ತಲ್ಲಿ ಆಲ್ರೆಡಿ 8:39 ಆಗಿದೆ. ಸೊ ನಾವು ಅದಕ್ಕೆ ಇಲ್ಲೇ ಮುಗಿಸ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಆಂಟಿದೇ ಆಗಿದ್ದರಿಂದ ಸೊ ನಮಗೆ ಬೇಗ ಆಗುತ್ತೆ ಅಂತ ಒಂದು ರೀಸನಿಗೆ ಹೋದ್ವಿ. ಆ್ಯಂಡ್ ಇವಳು ಆ್ಯಕ್ಚುಲಿ ಹೇರ್ ಕಟ್ ಮಾಡಿಸ್ಬೇಕಂತ ಇಲ್ಲ, ಆ ರೀಸನಿಗೆ ನಾವು ಪಾರ್ಲರಿಗೆ ಹೋಗಿದ್ದು. ಆ್ಯಂಡ್ ಇಟ್ ವಾಸ್ ಆ್ಯಕ್ಚುಲಿ ಟೂ ಲೇಟ್ ನನಗೆ, ಅದರಿಂದ ತುಂಬ ಇಲ್ಲಿ ಹತ್ತಿರ ಇರೋದ್ರಿಂದ ಆಂಟಿ ಪಾರ್ಲರ್ಗೆ ಹೋಗ್ತೀವಿ. ಸೊ ಇವಳು ಯಾವುದೋ ಕಟ್ಟಿಂಗ್ ಮಾಡಿಸಿದ್ಲು, ಬಟ್ ನೋಡಿ ತುಂಬ ಚೆನ್ನಾಗಿ ಮಾಡಿದ್ರೆ ಆ್ಯಕ್ಚುಲಿ. ಆ್ಯಂಡ್ ಬ್ಲೋಡ್ರೈ ಎಲ್ಲ ಆದಮೇಲೆ ಇಟ್ ವಾಸ್ ಲುಕಿಂಗ್ ಲೈಕ್ ದಿಸ್. ಮುಗಿಸ್ಕೊಂಡು ಆಲ್ಮೋಸ್ಟ್ 9:30 ಅನ್ಸುತ್ತೆ ನಾವು ಮನೆಗೆ ಹೋದಾಗ, ಅಮ್ಮ ಆಲ್ರೆಡಿ ಬಜ್ಜಿ ಊಟ ಎಲ್ಲ ರೆಡಿ ಮಾಡಿದ್ರು ಊಟ. ಸೊ ಊಟ ಎಲ್ಲ ಮಾಡಿ ಆ್ಯಂಡ್ ದೆನ್ ಮಲ್ಕೋತೀವಿ ಅಷ್ಟೇ. ಆ್ಯಂಡ್ ಇದು ಆ್ಯಕ್ಚುಲಿ ನೆಕ್ಸ್ಟ್ ಡೇ ಸಸ್ತಾ ಬಜಾರ್ ಅಂತ, ನಮ್ಮ ಮನೆಯಿಂದ ತುಂಬ ಹತ್ತಿರನೇ ಇದೆ. ಇಲ್ಲಿ ಆ್ಯಕ್ಚುಲಿ 13 ರುಪೀಸ್, ಇನ್ ದ ಸೆನ್ಸ್ 13 ರೂಪಾಯಿಂದ ಥಿಂಗ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಸೊ ಆ್ಯಕ್ಚುಲಿ ನಾವು ಹೋಗೋಣ, ಏನಾದರೂ ಇದ್ದರೆ ತೊಗೊಳ್ಳೋಣ, ನಮ್ಗೆ ಇಷ್ಟ ಆಗದಂತ ಹೋದ್ವಿ. ಬಟ್ ಆ್ಯಕ್ಚುಲಿ ನಮಗೆ ಬೇಕಾಗಿರೋ ಥಿಂಗ್ಸ್ ಏನೂ ಸಿಗಲಿಲ್ಲ, ಅಲ್ಲಿ ಜಾಸ್ತಿ ಕಿಚನ್ ಐಟಮ್ಸ್ ಇತ್ತು. ಬಟ್ ನಮಗೆ ಕಿಚನ್ ಐಟಮ್ಸ್ ಎಲ್ಲ ಅಫ್ಕೋರ್ಸ್ ನಮಗೆ ಗೊತ್ತಾಗಲ್ಲ ತೊಗೊಳೋಕ್ಕೇನೋ, ಆ್ಯಂಡ್ ಮೋರ್ ಓವರ್ ನಮಗೆ ಬೇಡವಾಗಿದ್ದದು. ಸೊ ನಾವೇನು ತೊಗೊಳ್ಳಲ್ಲ, ಬಟ್ ಸ್ಟಿಲ್ ನಾನು ತೋರಿಸ್ತೀನಿ ಏನೇನು ಇತ್ತಂತ, ಓಕೆನಾ. ಸೊ ಸೂರ್ಯ ಬೇಕ್ರಿ ಅವ್ರು ಏನಾದರೂ ಆಗಿದ್ದರೆ ಆ ಸರೌಂಡಿಂಗ್ ಇರೋರು ಏನಾದರೂ ಬೇಕಂತ ಅನ್ಸಿದ್ರೆ, ಇದು ಆ್ಯಕ್ಚುಲಿ ಅಡ್ರೆಸ್ ಬಂದು ಸೂರ್ಯ ಬೇಕ್ರಿಯಿಂದ ಡೌನ್ ಅಭಿಷೇಕಕ್ಕೆ ಬರಬೇಕಾದ್ರೆ ರೈಟ್ ಸೈಡ್ಗೆ ಇದೆ. ಸೊ ನೀವು ಬಂದು ವಿಸಿಟ್ ಕೂಡ ಮಾಡ್ಬೋದು. ಇದೆಲ್ಲ 150ನಾ? ಅಂತಂದರೆ ಅದರ ನೆಕ್ಸ್ಟ್ ಡೇ ನಾನು
ಖಾರ ಪೊಂಗಲ್ ಮಾಡ್ಬೇಕಂತ ನಾನು ಡಿಸೈಡ್ ಮಾಡಿ ಮಾಡ್ತಾ ಇದ್ದೀನಿ. ಸೊ ನನ್ನ ಫೇಸ್ ತೋರ್ಸೋಕ್ಕಾಗಲಿಲ್ಲ ಬಿಕಾಸ್ ಐ ವಾಸ್ ನಾಟ್ ಫೀಲಿಂಗ್ ವೆಲ್. ಸೊ ನಾನು ರೆಸಿಪಿನ ತೋರಿಸ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಖಾರ ಪೊಂಗಲಿಗೆ ಹೆಸರು ಬೇಳೆ ಮತ್ತು ಅಕ್ಕಿ ಏನಿದೆ ಅದನ್ನು ಸೇಮ್ ಸಮ ಪ್ರಮಾಣ ತೊಗೋಬೇಕು. ಸೊ ನಾನು ಈ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಆ್ಯಂಡ್ 2 ಗ್ಲಾಸ್ ಮೂಂಗ್ ದಾಲು ಆ್ಯಂಡ್ ಅದಕ್ಕೆ ಒಂದು 5-6 ಚಿಲ್ಲಿ ಬೇಕಾಗುತ್ತೆ ಮತ್ತು 1 ಸ್ಪೂನ್ ಮೆಣಸು, 1 ಸ್ಪೂನ್ ಜೀರಿಗೆ ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಟರ್ಮರಿಕ್ ಅರಿಶಿನ ಪೌಡರ್ ಬೇಕಾಗುತ್ತೆ. ಆ್ಯಂಡ್ ಪ್ಲೀಸ್ ಎಷ್ಟು ಎಣ್ಣೆ, ತುಪ್ಪ ಆ್ಯಂಡ್ ಗೋಡಂಬಿ ಎಲ್ಲ ಹಾಕೋಬೋದು, ಬಟ್ ನಾನು ಸಿಂಪಲಾಗಿ ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ, ಓಕೆನಾ? ಸೊ ನೆಕ್ಸ್ಟ್ ಏನಂದರೆ ಇಲ್ಲಿ ಪ್ಯಾನ್ನ ಇಟ್ಟಿದ್ದೀನಿ ನಾನು ಹೀಟ್ ಆಗಲಿಕ್ಕೆ. ಅದಕ್ಕೆ ಮೂಂಗ್ ದಾಲಿ ಇದೆ, ಅದನ್ನು ಹಂಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಓಕೆನಾ? ಅಕ್ಕಿ ಏನಿದೆ ಅದಕ್ಕೆ ನೀರು ಹಾಕಿ ಉಣ್ಣಿ ಅಕ್ಕಿ ಇಡಬೇಕು. ಆಮೇಲೆ ಅದೇ ನೀರಿಗೆ ಇದನ್ನು ಹೆಸರು ಬೇಳೆನ ಹಾಕಿ ವಾಶ್ ಮಾಡ್ಕೊಳ್ಳೋಣ ನಾವು, ಓಕೆನಾ? ನೀಟಾಗಿ ವಾಶ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಏನಂದರೆ ಇಲ್ಲಿ ಒಂದು ಕುಕ್ಕರ್ ಹಿಟ್ಟು. ಆ ಕುಕ್ಕರಿಗೆ ನಾನು ಏನಿಲ್ಲ ನೋಡಿ, ನೀಟಾಗಿ ವಾಶ್ ಮಾಡಿರೋವಂಥದ್ದು ಬೇಳೆ ಮತ್ತು ಅಕ್ಕಿ ಹಾಕ್ತಾ ಇದ್ದೀವಿ. ಆ್ಯಂಡ್ ನಾನು ಅಕ್ಕಿ ಇದು ನಾರ್ಮಲ್ ರೈಸಿಗೆ ಯೂಸ್ ಮಾಡ್ತೀವಲ್ಲ, ಆ ಅಕ್ಕಿ ಯೂಸ್ ಮಾಡ್ತಾ ಇಲ್ಲ, ದೋಸೆ ಇಡ್ಲಿ ಅಕ್ಕಿ ಯೂಸ್ ಮಾಡ್ತಾ ಇರೋದು. ಬಿಕಾಸ್ ಏನಂದರೆ ಅದು ಚೆನ್ನಾಗಿರುತ್ತೆ ಅಂತ ಒಂದು ರೀಸನಿಗೆ, ನನಗೆ ಲೈಕ್ ಆಗುತ್ತೆ ಅಂತ ಒಂದು ರೀಸನಿಗೆ. ಸೊ ಆಮೇಲೆ ನಾನು ಏನಿದು ಬಟ್ಲು ತೊಗೊಂಡಿದ್ದೆ ಅದೇ ಬಟ್ಲು, 1 ಬಟ್ಲು ಫುಲ್ ನೀರು ಹಾಕ್ತೀನಿ ನಾನು, ಸೊ ದಟ್ ನಿಮಗೆ ಅಳತೆ ಗೊತ್ತಾಗಲಿಲ್ಲ ಒಂದು ರೀಸನಿಗೆ ಐ ಆಮ್ ಡೂಯಿಂಗ್ ಲೈಕ್ ದಿಸ್. ಸ್ವಲ್ಪ ಚಿಟ್ಕೆ ಅರಶಿನ ಏನಿದೆ ಅದನ್ನು ನಾನು ಹಾಕ್ತಾ ಇದ್ದೀನಿ. ಆಮೇಲೆ ಒಂದು ಸ್ವಲ್ಪ ಹಸಿಮೆಣಸಿನಕಾಯಿ, ಒಂದು ಸ್ವಲ್ಪ ಮೆಣಸು, ಒಂದು ಸ್ವಲ್ಪ ಜೀರಿಗೆ. ಆಮೇಲೆ ರುಚಿಗೆ ಎಷ್ಟು ಬೇಕಷ್ಟು ಸ್ವಲ್ಪ ಉಪ್ಪು ಹಾಕಿ ಇವಾಗ ಇದನ್ನು ಇದು 2 ವಿಷಲ್ ಕುಗ್ಸ್ಕೊಳ್ಳೋಣ. ಕೊನೆಯಲ್ಲಿ ಇದಕ್ಕೆ 1 ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕ್ತೀನಿ ನಾನು, ಓಕೆನಾ? ದಟ್ ವೀಡಿಯೋ ಮಾಡೋಕ್ಕೆ ಯಾರೂ ಇಲ್ಲ, ಸೊ ದಟ್ ಐ ಆಮ್ ಸ್ಟ್ರಗ್ಲಿಂಗ್ ಟು ಮೇಕ್ ಅ ವೀಡಿಯೋ. ಸೊ ಕುಕ್ಕಿಂಗ್ ಆಯಿಲ್ ಹಾಕಿದ್ದೀನಿ ಈಗ. ಇದನ್ನೆಲ್ಲ ಒಂದು 2 ವಿಷಲ್ 2-3 ವಿಷಲ್ ತೊಗೊಂಡು ಚೆನ್ನಾಗಿ ಫುಲ್ ಕುಕ್ ಆಗಿರಬೇಕು, ಅದು ಹಂಗೆ ಮಾಡ್ಕೊಳ್ಳೋಣ. ಸೊ ಇದು ಆ್ಯಕ್ಚುಲಿ 1-4 ವಿಷಲ್ ಮಾಡಿದ್ದೀನಿ. ಸೊ ವಿಷಲ್ ಮಾಡಾದಮೇಲೆ ಈ ಕನ್ಸಿಸ್ಟೆನ್ಸಿ ಇದೆ. ಪ್ಯಾನ್ ಕಾಯಕ್ಕಿಟ್ಟು ಒಂದು 2-3 ಸ್ಪೂನ್ ಆಯಿಲ್ ಹಾಕಿದ್ದೀನಿ ನಾನು ಇಲ್ಲಿಗೆ, ಓಕೆನಾ? ಸೊ ಇದಕ್ಕೆ ಈಗ ನಾವು ಏನೇನು ಹಾಕ್ಬೇಕಂತಂದರೆ, ಫಸ್ಟು ಹಸಿಮೆಣಸಿನ್ಕಾಯಿ ಹಾಕ್ತೀವಿ. ಇವಾಗ ನಾವು ಎಣ್ಣೆ ಕಾಯಕ್ಕಂದಮೇಲೆ ಹಸಿಮೆಣಸಿನ್ಕಾಯಿ, ಜೀರಿಗೆ ಹಾಕ್ಕೊಂಡ್ವಿ, ಬ್ಯಾಕ್ ಟು ಬ್ಯಾಕ್ ಮೆಣಸು ಹಾಕ್ತೀವಿ ಇವಾಗ ನಾವು, ಓಕೆ? ಇವಾಗ ಚಿತಾಪಟ ಅಂತಿದೆ, ನನಗೆ ಭಯ ಆಗ್ತದೆ, ನಾವು ಕರ್ಬೇವಿನ ಸೊಪ್ಪು. ಸೊ ಲಾಸ್ಟ್ ನಾವು ಏನು ಹಾಕ್ತೀವಿ ಅಂತ ಅಂದರೆ, ನಾನು ತೋರಿಸಿರ್ಲಿಲ್ಲ ನಿಮಗೆ, ಇದು ಆಪ್ಷನಲ್ ಅಂತ ಹೇಳಿದ್ದೆ, ನೀವು ತುರ್ದಾದರೂ ಹಾಕೋಬೋದು ಕಾಯಿನ, ಅಥವಾ ಹಂಗಾದರೂ ಹಾಕೋಬೋದು. ನನಗೆ ಕಟ್ ಮಾಡಿ ಇಷ್ಟ ಆಗಿರೋದ್ರಿಂದ ನಾನು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಸೊ ಇಷ್ಟೆ ಒಗ್ಗರಣೆ ಏನು ತೊಗೊಂಡಿದ್ದೀವಿ ಅದನ್ನು ನಾನು ಹಾಕ್ತಾ ಇದ್ದೀನಿ. ಲೆಟ್ಸ್ ಗಿವ್ ಅ ಮಿಕ್ಸ್. ಸೊ ಒಗ್ಗರಣೆ ಹಾಕಾದ್ಮೇಲೆ ಒಂದು 5 ನಿಮಿಷ ಬೇಯಿಸ್ಕೋಬೇಕು. ಈ ಕನ್ಸಿಸ್ಟೆನ್ಸಿಗಿದ್ರೆ ಸಾಕು, ಪೊಂಗಲ್ ವಿಲ್ ಬಿ ಆಸಮ್ ಅಂಡ್ ಶೋ. ಸೊ ಫೈನಲಿ ನಾನು ಮಾಡಿದ ಪೊಂಗಲ್ ಹಿಂಗಿದೆ. ಪೊಂಗಲ್ ಜೊತೆಗೆ ಅವ್ರು ನಾವೊಮ್ಮೆ ಆಲ್ರೆಡಿ ಚಟ್ನಿ ಮಾಡಿದ್ರು, ಸೊ ಅದು ನೋಡ್ಬೋದು. ಸೊ ಆಫ್ಕೋರ್ಸ್ ಟೇಸ್ಟ್ ಚೆನ್ನಾಗಿದೆ ಅಂತ ಆಲ್ರೆಡಿ ಹೇಳಿದ್ರು. ಮಮ್ಮಿ ಪೊಂಗಲ್ ಹೆಂಗಿದೆ? ಚೆನ್ನಾಗಿದೆ. ಎಲ್ಲ ಓಕೆನಾ? ಉಪ್ಪು ಖಾರ ಎಲ್ಲ? ಖಾರ ಕಮ್ಮಿ ಐತೆ. ಹೌದಾ? ಹೆಂಗೋ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಮಾಡಿದ್ದೀನಿ.